ಹಲೋ ಫ್ರೆಂಡ್ಸ್, ಕನ್ನಡದ ಕಲಾಚಿತ್ತಾರಕ್ಕೆ ಸ್ವಾಗತ. ನಾವೀಗ ಒಂದು ವಿಶೇಷವಾದಂಥ ಪ್ಲೇಸ್ನಲ್ಲಿದ್ದೀವಿ. ನೀವಿಲ್ಲಿ ನೋಡ್ತಾ ಇರೋದು ವಲ್ಕಾನಿಕ್ ಬಂಡೆ, ಅಂದರೆ ಲಾವರಸದ ಬಂಡೆ. ಜ್ವಾಲಾಮುಖಿ ಎಂದು ಸಿಡಿದು ಅದರಿಂದ ಉದ್ಭವವಾದಂತಹ ಬಂಡೆ ಇದು. ನಮ್ಮ ಕೋಲಾರದ KGFನ ಹತ್ತಿರದ ಪೆದ್ದಪಲ್ಲಿ ಎಂಬ ಊರಲ್ಲಿದೆ. ಭೂಮಿಯೊಳಗಿನ ಲಾವರಸ ಚಿಮ್ಮಿ ಉಂಟಾದಂತಹ ಹಾಗೂ ಸುಮಾರು 45 ಲಕ್ಷ ವರ್ಷಗಳ ಹಿಂದೆ ಕ್ರಿಯೇಟ್ ಆದಂಥ ಬಂಡೆ ಇದು. ಮೋಸ್ಟ್ಲಿ ಇಂಡಿಯಾದಲ್ಲಿ ಇರುವಂತಹ ಲಾವಾರಸದಿಂದ ಕ್ರಿಯೇಟ್ ಆದಂತಹ ಒಂದೇ ಒಂದು ಬಂಡೆ ಇದು. ಅಂಡ್ ಇದನ್ನ ಪೈರೋಕ್ಲಾಸ್ಟಿಕ್ ಬಂಡೆ ಅಂತಲೂ ಕರೀತಾರೆ. ಬನ್ನಿ, ನಾವೀಗ KGFನವರಾದಂತಹ ಸುರೇಶ್ ಬಾಬು ಅವರಿಂದ ಈ ಬಗ್ಗೆ ಕೇಳಿ ತಿಳಿದುಕೊಳ್ಳೋಣ. ಸರ್, ಈಗ ನಾವು ಈ ಬಂಡೆ ಹತ್ರ ಬಂದಿದ್ದೀವಿ, ಇದ್ರ ಸ್ಪೆಷಾಲಿಟಿ ಏನು ಸರ್, ಇಲ್ಲಿವರೆಗೆ ಯಾಕೆ ಕರ್ಕೊಂಡು ಬಂದ್ರಿ ಅಂತ? ಸರ್, ಇದು ಅನ್ಸಪ್ಪನೆಟಮ್, ಇದು ಇದು ವಾಲ್ಕನೋ ಮೌಂಟೇನ್ ಸರ್. ಇದು ಇದು ಹೆಂಗಂದ್ರೆ ಸುಮಾರು 45 ಲ್ಯಾಕ್ಸ್ ಇಯರ್ಸ್ ಬ್ಯಾಕ್, ನಾನು ಮೊದಲೆಲ್ಲ 1 ಮಿಲಿಯನ್ ಇಯರ್ಸ್ ಮೇಲೆ ಅಂತ ಹೇಳಿದೆ, ಆದರೆ ಇವಾಗ ರೆಕಾರ್ಡ್ ಹೇಳ್ತದೆ 45 ಲ್ಯಾಕ್ಸ್ 4.5 ಮಿಲಿಯನ್ ಇಯರ್ಸ್ ಇದು ಆಗಿರೋದು. ಇದು ಹೆಂಗಾಗ್ತಂದ್ರೆ ಸುಮಾರು ನಮ್ಮ ಈ ಕೆಳಗಡೆ 10 ಕಿಲೋಮೀಟರ್ಸ್ ಕೆಳಗಡೆ ವಾಲ್ಕೆನೋ ಮೌಂಟೇನ್, ಅದಂದರೆ ರಾಕ್ಸ್ ಮೆಲ್ಟ್ ಆಗ್ತದೆ. ಹಾಂ ಸರ್. ಮೆಲ್ಟ್ ಆಗಿ ಸ್ಟ್ರೀಮ್ ಆಗಿ ಆವಾಗ ಮೇಲೆ ಅದೇ ಓಪನ್ ಮಾಡ್ಕೊಂಡು ಬರ್ತದೆ. ಓಪನ್ ಮಾಡ್ಕೊಂಡು ಬಂದು ಏರ್ ಬಂದಮೇಲೆ ಮೇಲೆ ಬರ್ತದಲ್ಲ, ಅದು ಅದಕ್ಕೆ ಲಾವಾ ಅಂತಾರೆ. ಹಾಂ, ಲಾವಾ. ಈ ಲಾವಾ ಅನ್ನೋದೇ ಇದು. ಹಾಂ, ಅಂದರೆ ಲಾವಾಯಿಂದ ಆಗಿರೋ ಬಂಡೆ ಇದು. ಬಂಡೆ ಇದು. ಹಾಂ, ಲಾವಾಯಿಂದ ಆಗಿರೋದು. ಇದು ಇಂಡಿಯಾದಲ್ಲಿ ಒಂದೇ ಇರೋದಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಇಂಡಿಯಾದಲ್ಲಿ ಈ ಥರದ್ದು ಯಾವುದೂ ಇಲ್ಲ? ಯಾವುದೂ ಇಲ್ಲ. ವಲ್ಕಾನಿಕ್ ಬಂಡೆ ಅಂಥದ್ದು ಯಾವುದೂ ಇಲ್ಲ? ವಲ್ಕಾನಿಕ್ ಬಂಡೆ ಯಾವುದೂ ಇಲ್ಲ. ಇದು ಒಂದೇ ಹೇಳ್ತಾ ಇದ್ದಾರೆ. ಇವಾಗ ಹಿಸ್ಟ್ರಿ ನೋಡಿದ್ರೆ ಕೂಡ ಬೇರೆ ಕಂಟ್ರಿಗಳೆಲ್ಲ ಹೇಳಿದ್ದಾರೆ, ಗೊತ್ತಾಗಿದೆ. ಮೊದಲು ಏಷ್ಯಾದಲ್ಲಿ ಫಸ್ಟ್ ಅಂದರು, ಇವಾಗ ತಿಳ್ಕೊಂಡ್ಮೇಲೆ ಬೇರೆ ಕಂಟ್ರಿಗಳಲ್ಲಿ ಕೂಡ ಬಂದಿದೆ. ಆ ಥರ ಇದು ನಮ್ಮ ಇಂಡಿಯಾದಲ್ಲಿ ಇದು ಒಂದೇ. ಇದು ಯಾವ ಕಲ್ಲು ಇದು ಅಂದರೆ ಪೈರೋಕ್ಲಾಸ್ಟಿಕ್ ರಾಕ್ ಅಂತಾರೆ. ಜಿಯಾಲಜಿಕಲಿ ಸರ್ವೆ ಮಾಡಿ ಅಲ್ಲಿ ಬೋರ್ಡನ್ನು ಇಟ್ಟಿದ್ದಾರೆ, ಇವಾಗ ಒಡೆದೋಗಿದೆ. ಆದ್ರೂ ಈ ಬೋರ್ಡ್ ಎಲ್ಲ ಇದೆ, ಸರ್ವೆ ಆಲ್ರೆಡಿ ಮಾಡಿದ್ದಾರೆ. ಇದರಲ್ಲಿ ಮುಂದೆ ರೂಮರ್ಗಳೇನಂದರೆ ಡೈಮಂಡ್ ಸಿಗ್ತದೆ, ಇದೆಲ್ಲ ಇದೆ ಅಂತ ಸುಳ್ಳಾಗಿ ಮಾಹಿತಿಗಳೆಲ್ಲ ಟಿ ವಿ ಎಲ್ಲ ಕೊಟ್ಬಿಟ್ರು. ಆಮೇಲೆ ಆವಾಗಲೇ ನಾನು ಆ್ಯಕ್ಚುಲಿ ಮಾಡಿದೆ. ಆ್ಯಕ್ಚುಲಿ ಪೈರೋಕ್ಲಾಸ್ಟಿಕ್ ಇದಂದ್ರೆ ಏನಂತಾರೆ? ಪೈರೋಕ್ಲಾಸ್ಟಿಕ್ ಅಂದರೆ ಜಿಯಾಲಜಿಕಲ್ ಟರ್ಮ್ ಅದು. ಈ ರಾಕ್ ಯಾವುದು ಲಾವಾ ಇದರಿಂದ ಡ್ರೈ ಆಗುತ್ತೆ, ಲಾವಾ ಮೇಲೆ ಬಂದಮೇಲೆ ಸುಮಾರು 1000s of years ಮೇಲೆ ಆಗ್ತದೆ ಈ ಡ್ರೈ ಆಗುತ್ತೆ. ಡ್ರೈ ಆಗೋದಕ್ಕೆ ಹಂಗೆ ಡ್ರೈ ಆಗಿ ಇದರಲ್ಲಿ 2 ಟೈಪ್ಸ್ ಬರ್ತದೆ. ಒಂದು ಥರ್ಮೋಕಾಲ್ ಥರ ನೀರಲ್ಲಿ ಹಾಕಿದ್ರೆ ಮೇಲೇ ಇರ್ತದೆ, ಇನ್ನೊಂದು ಮಾಮೂಲಾಗಿ ಕಲ್ಲು ಹೆಂಗಾಗ್ತದೆ ಹಂಗಾಗ್ತದೆ. ಆ ಥರ ಇದು ಸ್ಟೇಜ್ ಎಲ್ಲ ಇರ್ತದೆ ಇದರಲ್ಲಿ. ಇದು ಮೇನ್, ಇದು ಲಾವಾ. ಇದು ಇಂಡಿಯಾದಲ್ಲಿ ಇದು ಒಂದೇ ಇರೋದಂತ. ಗೆಳೆಯರೇ, ಇದು ನಮಗೆ ನೋಡೋದಕ್ಕೆ ಮಾಮೂಲು ಬಂಡೆ ತರ ಕಾಣ್ಬೋದು, ಬಟ್ ಜಿಯಾಲಜಿಕಲ್ ಟರ್ಮ್ ಪ್ರಕಾರ ವಿಶಿಷ್ಟವಾದಂತ ಬಂಡೆ ಇದು. ಇದನ್ನ ಸುರೇಶ್ ಬಾಬು ಅವರು ರಿಸರ್ಚ್ ಮಾಡಿ ಐಡೆಂಟಿಫೈ ಮಾಡಿದ್ದಾರೆ. ಕೆಲವೊಂದ್ಸಾರಿ ನಮ್ಮ ಸುತ್ತಮುತ್ತ ಏನೇನು ವಿಶೇಷತೆಗಳು ಇರ್ತವೆ, ಬಟ್ ನಮ್ಮ ಈಗಿನ ಬ್ಯುಸಿ ಲೈಫಲ್ಲಿ ಅವೆಲ್ಲ ನೆನಪಾಗಲ್ಲ, ಅಥವಾ ನಾವು ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಗೊತ್ತಾದಾಗ ನಮ್ಮೂರಲ್ಲಿ ಏನೇನೋ ಇದೆ ಅಂತ ಅಂದ್ಕೊಳ್ತೀವಿ. ಇಂಡಿಯನ್ ಹಿಸ್ಟ್ರಿ ಹೇಳ್ತದೆ, ಆಮೇಲೆ ವರ್ಲ್ಡ್ ಹಿಸ್ಟ್ರಿನೂ ಹೇಳ್ತದೆ. ನಮ್ಮ ಎಲ್ಲ ಜಿಯಾಲಜಿಕಲ್ ಟರ್ಮ್ ನಿಮ್ಮ ವೆಬ್ಸೈಟ್ ನೋಡ್ಬೋದು, ಅವ್ರು ಹಾಕಿರ್ತಾರೆ ಇವಾಗ ಈ ಡೀಟೇಲ್ಸ್ಗಳೆಲ್ಲ. ಓಕೆ ಸರ್, ಈಗ ಇದು ನಮಗೆ ನೋಡೋದಕ್ಕೆ ನಾರ್ಮಲ್ ಬಂಡೆ ಥರ ಕಾಣಿಸುತ್ತೆ. ಹೌದು. ಇದು ಏನಕ್ಕಾದ್ರೂ ಯೂಸ್ ಆಗುತ್ತಾ ಅಂತ ಈ ಅಟ್ ಪ್ರೆಸೆಂಟ್? ಸರ್, ಇವಾಗ ಯೂಸ್ ಆಗ್ತದಾ ಇಲ್ವಾ ಅಂತ ಇನ್ಮೇಲೆ ರಿಸರ್ಚ್ ಮಾಡಿದ್ರೆ ಡೈಮಂಡ್ ಏನು ಗೋಲ್ಡ್ ಏನು ಅದಕ್ಕಿಂತ ಹೆಚ್ಚಾಗಿ ಕೂಡ ವ್ಯಾಲ್ಯೂ ಬಂದರೆ ಬರ್ಬೋದು, ಅದು ನಾವು ಕೊಡಬೇಕು. ಹಾಂ, ನೋಡಿ ಒಂದು ರಾಕ್ ಯಾವುದು ವಯಸ್ಸಿಗೆ ವ್ಯಾಲ್ಯೂ. ಹೌದು. ಲಾಸ್ಟ್ ಟೈಮ್ ಜಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಬಂದಿದ್ರು, ಅವ್ರಿಗೆ ತೋರಿಸಿದೆ. ಅವ್ರು ಬಂದು ಇವಾಗ ಹೇಳಿದ ಮೇಲೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇವಾಗ ಸ್ಟೆಪ್ ತಗೊಂಡಿದೆ, ಇದನ್ನು ಕವರ್ ಮಾಡಬೇಕು, ಕಾಂಪೌಂಡ್ ಆಗಿ ಇದನ್ನ ಸೇಫ್ ಮಾಡಬೇಕು ಅಂತ. ಇದು ನಾನು ಈಗ ಮೇಲೆ ನಾನು ಒಬ್ಬನೇ ಥರ ಇದೆಲ್ಲ ಹೇಳಿದ್ದೀನಿ, ಯಾರಿಲ್ಲ. ಇದು ಹೇಳಿದ ಮೇಲೆ ಇವಾಗ ಕಾಂಪೌಂಡ್ ಹಾಕ್ತಾರೆ. ಇವಾಗ ಗೌರ್ಮೆಂಟ್ ಇವಾಗ ಬಜೆಟಲ್ಲಿ ಕೂಡ ಇದಕ್ಕೆ ಸ್ವಲ್ಪ ಅಮೌಂಟ್ ಇದು ಮಾಡಿದ್ದಾರೆ. ಸೊ ಇದು ಸೇಫ್ಟಿ ಮಾಡಿದರೆ ಅವ್ರಿಗೆ ಇಷ್ಟ ಒಳ್ಳೇದು, ಇದು ತೋರಿಸಿದ್ರೆ ನಮಗೆ ಗೌರವ ಅಲ್ವಾ. ಇದೆಲ್ಲ ನಾವು ಸುಮ್ಮನೆ ಹೋಗಿ ಇದು ಮಾಡಿಕೊಂಡು ರಿಸರ್ಚ್ ಮಾಡೋದಷ್ಟೇ ನನಗೆ ಸಿಕ್ಕಿದ್ದಿದ್ದಲ್ಲ. ಇದು ಸಿಕ್ಕಿದ ಮೇಲೆ ನಾನು ಹಿಸ್ಟ್ರಿ ಎಲ್ಲ ನೋಡಿ
ಆಮೇಲೆ ಇದೆಲ್ಲ ಆಲ್ರೆಡಿ ಇದೆ, ಬಟ್ ಕೆ ಜಿ ಎಫ್ ಅಲ್ಲಿ ಇದೇನು ಗೊತ್ತು, ಈ ಜಾಗದಲ್ಲಿ ಇದೆ ಅಂತ ಯಾರು ಗೊತ್ತಿಲ್ಲ. ಹೌದು, ಯಾರಿಗೂ ಗೊತ್ತಿಲ್ಲ. ಓದ್ತಾರೆ ಜಿಯಾಲಜಿಕಲ್ ಸ್ಟೂಡೆಂಟ್ಸ್ ಎಲ್ಲ ಓದ್ತಾರೆ, ಬಟ್ ಇಲ್ಲಿದೆಯಾ ಅಂತ ಯಾವ ಜಾಗದಲ್ಲಿ ಇದೆ ಅಂತ ಗೊತ್ತಿಲ್ಲ. ಆಮೇಲೆ ಇದೆಲ್ಲ ಗೊತ್ತಾಗಿ ಇವಾಗ ಪಬ್ಲಿಷ್ ಆಗಿದೆ, ಟೋಟಲಿ ಪೆದ್ದಪಲ್ಲಿಯಲ್ಲಿದೆ ಅಂತ. ಇದೇ ಊರನ ಪೆದ್ದಪಲ್ಲಿ ಎಷ್ಟು ನೀವು ಹುಟ್ಟಿದಾಗಿಂದ ಇಲ್ಲೇ ಇದ್ರಿ, ಬಂಡೆ ಮೇಲೆ ಓಡಾಡಿದ್ರಿ. ಈ ಬಂಡೆದು ಸ್ಪೆಷಾಲಿಟಿ ಏನಂತ ಏನಾದ್ರು ಗೊತ್ತಾ? ಹ್ಞೂ, ಗೊತ್ತಿಲ್ಲ. ಮಾಮೂಲಿ ಯಾವುದೊಂದು ಬಂಡೆ ಈ ನಡುವೆ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಏನನ್ಸುತ್ತೆ ನಿಮ್ಮೂರಲ್ಲಿ ಈ ಥರ ಬಂಡೆ ಇರೋದು ನೋಡಿದ್ರೆ? ಅದೇ ಮುಂದೆ ಬಂದು ಫಾರಿನರ್ಸ್ ಬರ್ತಾ ಇದ್ರು, ಬಂದು ಕಲೆ ಬಂಡೆ ಹೊಟ್ಟೆಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ರು. ಫಸ್ಟ್ ಎಲ್ಲ ನಮ್ಗೆ ಅವಾಗೇನು ಅಷ್ಟು ಗೊತ್ತಾಗ್ತಿಲ್ಲ, ಏನಕ್ಕೆ ಎತ್ಕೊಂಡು ಹೋಗ್ತಾರೆ ಇವರು. ಆಮೇಲೆ ನಾವು ಬಿಟ್ಬಿಟ್ಟಿದ್ವಿ. ಆಮೇಲೆ ಸ್ವಲ್ಪ ದಿನ ಮುಂಚೆ ಗೊತ್ತಾಯ್ತಾರೆ ಕಲ್ಲಲ್ಲಿ ತುಂಬ ವ್ಯಾಲ್ಯೂಬಲ್ ಇದು ಪ್ರಾಪರ್ಟಿ ಐತೆ ಅಂತೇಳಿ ಆಮೇಲೆ ಗೊತ್ತಾಯ್ತು. ಏನನ್ಸುತ್ತೆ ಈಗ ನಿಮ್ಮೂರಲ್ಲಿ ಈ ಥರದ ಬಂಡೆ ಇರೋದ್ರಿಂದ? ಸಂತೋಷ, ಒಂದು ಪ್ರೌಡ್ ಅನ್ಸುತ್ತೆ. ಎನಿವೆ, ಇದು ಕೋಲಾರದ ಕೆಜಿಎಫ್ ಹತ್ತಿರದ ಪೆದ್ದಪಲ್ಲಿ ಎಂಬ ಊರಲ್ಲಿರುವಂತಹ ಪೈರೋಕ್ಲಾಸ್ಟಿಕ್ ಬಂಡೆ ಅಥವಾ ಲಾವಾರಸದಿಂದ ಉಂಟಾದಂತಹ ಬಂಡೆಯ ಪರಿಚಯ. ಬಹುಶಃ ನಿಮಗೆ ಕಾಣಿಸಬಹುದು, ಲಾವಾರಸ ಭೂಮಿಯೊಳಗಿಂದ ಹೊರಕೆ ಎರಿದು ಬಂದಾಗ ಅದು ಹೇಗೆ ಭೂಮಿಯ ಮೇಲೆ ಎರಿದು ಸಣ್ಣ ಸಣ್ಣ ಕರುವುಗಳಾಗಿರ್ತವೆ ಅನ್ನೋದನ್ನು ನೀವು ಇದರಲ್ಲಿ ಗಮನಿಸಬಹುದು.